ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮನೆ ಮಗಳು. ಇವತ್ ನಾನು ತೋರಿಸ್ಕೊಡ್ತಾ ಇರುವಂತಹ ರೆಸಿಪಿ ಬಂದು ರಸಂ. ಬರೀ 10 ನಿಮಿಷದಲ್ಲಿ ಆಗುತ್ತೆ ರಸಂ. ಬನ್ನಿ, ಅದಕ್ಕೇನೇನು ಬೇಕು ಇಂಗ್ರೀಡಿಯಂಟ್ಸ್ ನೋಡೋಣ. ರುಬ್ಬಕ್ಕೆ 1 ಟೇಬಲ್ ಸ್ಪೂನ್ ಕಾಳು ಮೆಣಸು, ಮತ್ತು ಅದೇ ಕ್ವಾಂಟಿಟಿಯಲ್ಲಿ ಜೀರಿಗೆ, 2 ಹಸಿರು ಮೆಣಸಿನ್ಕಾಯಿ, ಮತ್ತು 1 ಇಂಚು ಶುಂಠಿ, 3 ಬೆಳ್ಳುಳ್ಳಿ ಹೋಳು. ಇದಕ್ಕೆ 1 ನಿಂಬೆಹಣ್ಣು ಗಾತ್ರದ್ದು ಹುಣ್ಸೆಹಣ್ಣು ಹಾಕ್ಕೊಂಡಿದ್ದೀನಿ, 1 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಮತ್ತು ಎಷ್ಟು ಕ್ವಾಂಟಿಟಿ ರಸಂ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಕರೆಕ್ಟಾಗಿ ಉಪ್ಪು ಹಾಕ್ಕೋಬೇಕು. ಈಗಲೇ ನೋಡ್ಕೊಬೇಕು ಉಪ್ಪು ಎಲ್ಲನೂ. 1 ಚಿಟ್ಕು ಅರಿಶಿನ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಹಾಕ್ಕೋಬಾರ್ದು ಅರಿಶಿನ. ನೀಟಾಗಿ ಕಲಸ್ಕೋಬೇಕು, ಫುಲ್ಲು ಮ್ಯಾಶ್ ಆಗಬೇಕದು. ಅದರ ಸಿಪ್ಪೆ ಏನಿದೆಯೋ ಅದಾಗದೇ ಅದರದ್ದು ಸಿಪ್ಪೆ ಔಟ್ ಸೈಡ್ ಬರಬೇಕು, ಅದರ ಜ್ಯೂಸು ಒಳಗಡೆ ಫುಲ್ಲು ಹೋಗ್ಬೇಕು. ಅಲ್ಲಿವರೆಗೂ ಇಸ್ಕೋಬೇಕು ಚೆನ್ನಾಗಿ, ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ಇಸ್ಕೋಬೇಕು. ಕುಡಿಯೋಕ್ಕೆಲ್ಲ ಚೆನ್ನಾಗಿರುತ್ತೆ ರಸಮು, ಗಂಟ್ಲು ಏನಾದರೂ ಕೆಟ್ಟೋದ್ರೆ ತುಂಬ ಚೆನ್ನಾಗಿರುತ್ತೆ ರಸಂ. ತಿನ್ನಕ್ಕಿಂತ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಈ ರಸಮು. ಚೆನ್ನಾಗಿ ಇಸಕ್ಬೇಕಿದು, ಚೆನ್ನಾಗಿ ಎಷ್ಟು ಕಿವುಚ್ತೀವೋ ಅಷ್ಟು ಚೆನ್ನಾಗಿ ರಸಮ್ ಟೇಸ್ಟ್ ಬರುತ್ತೆ. ಇದ್ರ ಮ್ಯಾರಿನೇಟೇ ನಮಗೆ ತುಂಬ ಚೆನ್ನಾಗಿ ಬರೋದು ಟೇಸ್ಟ್. ಈಗಲೇ ಉಪ್ಪು ಉಪ್ಪು ನೋಡ್ಕೊಬಿಡ್ಬೇಕು ಈಗಲೇ. ಇನ್ನೂ ಸಾಲದು ಉಪ್ಪು, ನಾನು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ ಉಪ್ಪು. ರಸ ಮಾತ್ರ ಎಷ್ಟೇ ಜಾಸ್ತಿ ಮಾಡಲಿ ವೇಸ್ಟ್ ಆಗಲ್ಲ, ಕುಡಿಬೋದಲ್ವಾ ಅದರಿಂದ. ಉಪ್ಪು ಹುಳಿ ಕರೆಕ್ಟಾಗಿದೆ ನೋಡಿ, ಕಿವುಚಿದ್ದಾದ್ಮೇಲೆ ಈ ಥರ ಸಿಪ್ಪೆ ಸಿಗುತ್ತೆ ಟೊಮೆಟೊ ಮತ್ತು ಹುಣ್ಸೆಹಣ್ಣದು. ಅದು ನೀಟಾಗಿ ಔಟ್ಸೈಡ್ ತೆಕ್ಕೊಬಿಡಬೇಕು, ಫುಲ್ಲು ಮೇಲೆ ತೇಲುತ್ತೆ ಟೊಮೆಟೊದು. ಹುಣ್ಸೆಹಣ್ಣದು ಮಾತ್ರ ಬೀಜ ಇರುತ್ತಲ್ಲ ಅದು ಒಳಗಡೆ ಇರುತ್ತೆ, ನಾವು ನೀಟಾಗಿ ತೆಕ್ಕೊಬಿಡ್ಬೇಕದು. ಅಂದರೆ ಅಷ್ಟು ಅದನ್ನು ತೆಗಿಯೋದೇನು ಅವಶ್ಯಕತೆ ಇಲ್ಲ, ಜಸ್ಟ್ ಅಷ್ಟೇ ಆ ಸಿಪ್ಪೆಗಳಿರುತ್ತಲ್ಲ ಅದು ಮಾತ್ರ. ಬೀಜ ಏನಾದರೂ ಇದ್ದರೆ, ಇದು ಹುಣ್ಸೆಹಣ್ಣದು ನಾರು ಹುಟ್ಟು ಆ ಥರ ಏನಾದರೂ ಇದ್ದರೆ ತೆಕ್ಕೊಬಿಡ್ಬೇಕು. ಇದು ಮಾಡೋಕ್ಕೆ ಅಷ್ಟು ಟೈಮ್ ಇಲ್ಲ ಅಂತೇನಾದರೂ ಅನಿಸಿದ್ರೆ ಹುಣ್ಸೆಹಣ್ಣ ಫಸ್ಟೇ ನೆನಿಟ್ಕೊಂಬಿಡಿ, ಆವಾಗ ಸ್ವಲ್ಪ ನೀರು ಹಾಕಿ ನೆನಿಟ್ಕೊಂಡ್ರೆ ಅಲ್ಲೇ ಕಿವುಚ್ಬಿಟ್ಟು ಒಂದು ಬಟ್ಟಲಲ್ಲಿ ತೆಗ್ದು ಹಾಕ್ಕೋಬೋದು, ಆವಾಗ ಇಷ್ಟು ಟೈಮೇನು ಹಿಡಿಯಲ್ಲ. ಜಸ್ಟ್ ಇದು ರೆಡಿ ಮಾಡಿಕೊಂಡ್ರೆ 3 ಮಿನಿಟ್ಸ್ಗೆಲ್ಲ ಆಗುತ್ತೆ ರಸಂ. ಇದೆಲ್ಲ ರೆಡಿ ಮಾಡಿಗಿಟ್ಕೊಂಡ್ರೆ 10 ಮಿನಿಟ್ಸ್ ಕೂಡ ಬೇಡ, 3 ಮಿನಿಟ್ಸ್ಗೆಲ್ಲ ಆಗುತ್ತೆ ರಸಂ. ಇನ್ಸ್ಟೆಂಟ್ ರಸಂ, ಏನೂ ಇಲ್ಲ ಅನ್ನೋವಾಗ ಇದು ಮಾಡ್ಕೋಬೋದು. ಗಂಟ್ಲು ಕೆಟ್ಟೋದಾಗ ಪ್ರತಿಯೊಂದಕ್ಕೂ ತುಂಬ ಚೆನ್ನಾಗಿರುತ್ತೆ. ಈಗಲೇ ನಾನು ಕೊತ್ತಂಬರಿ ಆ್ಯಡ್ ಮಾಡ್ಕೊತೀನಿ, ಜಾಸ್ತಿ ಕೊತ್ತಂಬರಿನೂ ಬೇಡ, ಸ್ವಲ್ಪ ಜಸ್ಟ್ ಅದು ನೋಡೋಕ್ಕೆ ಸ್ವಲ್ಪ ಟೇಸ್ಟ್ಗೋಸ್ಕರ ಅಷ್ಟೇ. ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಇದನ್ನು ಸೈಡ್ಗೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಗ್ಗರಣೆ ಹಾಕ್ಕೊಬಿಡೋಣ, ಇದನ್ನೇನು ಆನ್ ಮಾಡಬಾರ್ದು, ಸ್ಟವ್ ಏನು ಆನ್ ಮಾಡ್ಕೋಬೇಡಿ, ಜಸ್ಟ್ ಹಿಂಗೆ ಸಪ್ರೇಟಾಗಿ ಸೈಡ್ಗೆ ಇಟ್ಕೊಂಬಿಡಿ. ಒಗ್ಗರಣೆ ಹಾಕ್ಕೊಳ್ಳೋಣ, ಎಣ್ಣೆ ಕಾದಿದೆ ಒಗ್ಗರಣೆಗೆ, ಸಾಸಿವೆ ಹಾಕ್ತಾ ಇದ್ದೀನಿ, ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ, ಮತ್ತು ಅದು ರುಬ್ಕೊಂಡಿದ್ವಲ್ಲ ಅದು ಹಾಕಿದ್ದೀನಿ, ಮತ್ತು ಲಾಸ್ಟಲ್ಲಿ ಹಿಂಗು. ಹಿಂಗು ಮಾತ್ರ ಕಂಪಲ್ಸರಿ ಹಾಕಲೇಬೇಕು. ಚೆನ್ನಾಗಿ ಹಾಕಬೇಕು, ಒಗ್ಗರಣೆ ಚೆನ್ನಾಗಿ ಕುದಿಬೇಕು, ಯಾಕಂದರೆ ಹಸಿ ಮಸಾಲನೇ ಹಾಕಿರೋದು. ನಾನೇನೂ ಅದನ್ನು ಹುರ್ಕೊಂಡಿಲ್ಲ, ಜೀರಿಗೆ ಆಗಲಿ ಮೆಣಸಾಗಲಿ ಏನೂ ಹುರ್ಕೊಂಡಿಲ್ಲ, ಹಂಗಾಗಿ ಅದು ಘಮ್ಮಂತ ಅದು ಫ್ಲೇವರ್ ಬರಬೇಕು ಅಲ್ಲಿವರೆಗೂ ಎಣ್ಣೆಲಿ ನೆನೆ ಹಾಕಬೇಕು.
ಈಗಾಗಿದೆ, ಘಮ್ಮನ್ ಸ್ಮೆಲ್ ಬರ್ತಾ ಇದೆ. ಸೀದೋಗ್ಬಾರ್ದು, ಸೀದೋದ್ರೆ ಟೇಸ್ಟ್. ಈಗ ಆನ್ ಮಾಡಿದ್ದೀನಿ, ರಸಂ ಇಟ್ಟು ಒಗ್ಗರಣೆ ಹಾಕ್ತೀನಿ. ಸಿಮ್ಮಲ್ಲಿ ಇಟ್ಟಿದ್ದೀನಿ, ಜಾಸ್ತಿ ಹೈಯಲ್ಲಿ ಇಡಬೇಡಿ. ಸಿಮ್ಮಲ್ಲಿ ಇಟ್ಟಿದ್ದೀನಿ ರಸಮ್ಮು, ಅದು ನಿಧಾನಕ್ಕೆ ಇದು ಕುದಿ ಬರಬಾರ್ದು, ಜಸ್ಟ್ ಮರಳಬೇಕು. ಅದು ಬಬಲ್ಸ್ ಬರುತ್ತಲ್ಲ ಹಾಗೆ ಆಫ್ ಮಾಡಿಬಿಡ್ಬೇಕು. ಆ ಬಬಲ್ಸ್ ಬಂದಿದ ತಕ್ಷಣ ನಾನು ತೋರಿಸ್ತೀನಿ, ಅದು ಕುದಿಲಿ ಕುದಿಲಿ, ಅದು ಬೇಡ ಮರಳಿಲಿ. ನೋಡಿ ಕುದಿ ಬರ್ತಾ ಇದೆ, ಇನ್ನೇನು ಆಗುತ್ತೆ, ಇದು ಎಲ್ಲ ಕುದೀತಾ ಇದೆ, ಆಲ್ಮೋಸ್ಟ್ ಕುದೀತಾ ಬರ್ತಾ ಇದೆ. ಇನ್ನೂ ಕುದೀತಾ ಇಲ್ಲ, ಜಸ್ಟ್ ಅದು ಬಾಯ್ಲ್ ಆಗ್ತಾ ಇದೆ, ವಾಟ್ರು ಆಗುತ್ತೆ ನೋಡಿ. ಹಂಗೆ ಆಫ್ ಮಾಡಿಬಿಡ್ಬೇಕು ಅಷ್ಟೇ, ಅಷ್ಟೇ ರಸಮ್ ಮುಗೀತು. ಒಂದು 5 ಮಿನಿಟ್ಸ್ ಇದ್ರ ಮೇಲೆ ಕ್ಯಾಪ್ ಮುಚ್ಚಿಬಿಡ್ಬೇಕು. 5 ಮಿನಿಟ್ಸ್ ಆಯಿತು, ಮುಚ್ಚಿಟ್ಟಿದ್ದೀನಿ, ಈಗ ಓಪನ್ ಮಾಡ್ತೀನಿ. ಆಯಿತು ರಸಮ್ ಕುಡೀರಿ, ಅನ್ನಕ್ಕೆ ಹಾಕೊಂಡು ತಿನ್ನ್ರಿ, ಏನು ಬೇಕಾದರೂ ಮಾಡಿರಿ. ಥ್ಯಾಂಕ್ ಯು. ಸ್ಟಾರ್ಟ್. ರಸಮ್ ಹಾಕ್ಕೊಂಡಿದ್ದೀನಿ, ಅದ್ರ ಜೊತೆ ಕಾಂಬಿನೇಷನ್ ಅಲ್ಲ, ಇನ್ನೇನು ಕಾಂಬಿನೇಷನ್ ಇರಲ್ಲ ರಸಕ್ಕೆ. ಹೆಂಗಿದೆಯೋ ನೋಡೋಣ, ಫಸ್ಟ್ ಕುಡಿತೀನಿ. ಚೆನ್ನಾಗಿದೆ. ಗಂಟ್ಲೇನಾ ಕೆಟ್ಟೋಗಿದ್ರೆ, ಇಲ್ಲ ಏನಾದ್ರು ಕುಡಿಬೇಕು ಸುಕ್ಕಿ ಬಂದ್ರೆ, ಈ ತರ ಬಿಸ್ತು ಬಿಸಿ ಬಿಸಿ ಅನ್ನಕ್ಕೆ ರಸ ಹಾಕೊಂಡು ತಿಂತ ಇದ್ರೆ.